ಅಪ್ಪ ಗುರುವೆ, ನಂಗಂತೂ ಬಸ್ ಹತ್ತಿ ಹತ್ತಿ ಅವಳನ್ನ ಹುಡುಕಿ ಹುಡುಕಿ ಸೋಸ್ತಾ ಹೋಯ್ತು. ನಮ್ಮ ಅಪ್ಪರಾಣೆಗೂ ಏನು ಬಸ್ ಹತ್ತಲ್ಲ ನಾನು. ಬೇಕಾದ್ರೆ ಅವಳು ಯಾವ ಬಸ್ಸಲ್ಲಿ ಇದ್ದಾಳೆ ಅಂತ ಹೇಳು, ಆವಾಗ ನೋಡೋಣ. ಏ, ಆ ಬಸ್ಸಲ್ಲಿ ಇದ್ದಾಳಣ? ಇಲ್ಲ ಕಣ. ಏ, ನೀ ಸುಮ್ಮಿರ, ನನಗೆ ಅವಳು ಬಸ್ಸಲ್ಲಿ ಇದ್ದಾಳನ್ನೋ ಫೀಲ್ ಆಗ್ಬೇಕು, ಅನ್ಸ್ಬೇಕು, ಆವಾಗ ಹೇಳ್ತೀನಿ. ಗುರು, ಕಾಲೇಜ್ ಬಸ್ಗಳ ಟೈಮ್ ಆಗೋಯ್ತಮ್ಮ, ಬಸ್ಗಳ ಕತೆ ನಾಳೆ ಇಟ್ಕೊಳ್ಳೋಣ. ಏ, ಅದಕ್ಕೆ ಮೊದ್ಲು ಅರ್ಧ ಟೀ ಕುಡ್ಕೊಂಡು ಬರೋಣ, ಬಂದ್ರಲ್ಲೇ. ನಡೆಯಪ್ಪ. ಏನ ನೀವು ಬರಲ್ಲ? ಇಲ್ಲ ಕಣ್ರ, ನೀವು ಕುಡ್ದು ಬನ್ನಿ, ನಾ ಇಲ್ಲೇ ಇರ್ತೀನಿ. ಆಯ್ತಪ್ಪ. ಹೋದಡ, ಮೂರಲ್ ನಾಲ್ಕು ಟೀ ಕೊಡೋ. ಮೂರಲ್ ನಾಲ್ಕ? ಹಾ. ನಿನ್ನೆ ಹಾಗೆ ಮತ್ತೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾನೆ ಯಾರೇ? ಅವನೇ ಅಕ್ಕ, ಮೊನ್ನೆ ನೀನು ನೋಡ್ತಾ ಇದ್ದ ಅಂತ ಹೇಳಿಲ್ವಾ? ಒಂದ್ ಕಡೆಯಿಂದ ನೋಡಿದ್ರೆ ರೋಜಾ ಫಿಲಂ ಅರವಿಂದ್ ಸ್ವಾಮಿ ತರ ಇದ್ದಾನೆ, ಇನ್ನೊಂದ್ ಕಡೆಯಿಂದ ಅಭಿಷೇಕ್ ಬಚ್ಚನ್ ತರ ಇದಾನಲ್ವೇನೆ. ರಾಹುಲ್, ಏನಾಯ್ತು? ಮತ್ತೆ ಅವಳು ನೋಡದ್ನ? ನೋಡ್ದ್ಯಾ ಬಸ್ ನಲ್ಲಿದ್ಲ? ಹ್ಮ್. ನಂಬರ್ ಎಷ್ಟು? ಬಸ್ ನಂಬರ್? ಏ, ನಾನು ಅವಳು ನೋಡ್ಲೋ ಅಥವಾ ಬಸ್ ನಂಬರ್ ನೋಡ್ಲೋ? ಯಾಕ್ರೋ ಟೆನ್ಷನ್ ಮಾಡ್ಕೊತೀರಾ? ಈ ರೂಟ್ ಅಲ್ಲಿ ಓಡಾಡೋ ಬಸ್ಗಳು 270, 271, 273. ನಾಳೆಯಿಂದ ಕಾಲೇಜಿಗೆ ಫುಲ್ ಡೇ ರಜಾ ಹಾಕ್ಬಿಟ್ಟು ಬರೋ ಬಸ್ನೆಲ್ಲ ಚೆಕ್ ಮಾಡ್ಬಿಡೋಣ ಅಷ್ಟೇ. ಈ ನನ್ ಮಗ ಎಲ್ಲಿ ಹೋದ್ನೋ, ಏನ್ ಎಡವಟ್ ಮಾಡ್ಕೊಂಡೋ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಏನ್ ಮಾಡದಮ್ಮ? ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಅಕ್ಕ, ಮತ್ತೆ ಓಡ್ ಬರ್ತಿದ್ದಾನಲ್ಲಿ. ಅಂತೂ ಬಂದ ನನ್ ಮಗ, ಯಾಕ ಬಸ್ ಹಿಂದೆ ಹಾಗೆ ಓಡ್ತಾ ಇದ್ದ? ಎಲ್ಲ ಹೇಳ್ತೀನಲ್ಲ, ಮೊದ್ಲು ತಿನ್ನಕ್ ಏನಾದ್ರೂ ಕೊಡ್ತಾರೆ. ಆಯ್ತು, ಹೋದಣ್ಣ. ಇವನ್ ಏನೇನ್ ಬೇಕೋ, ಬ್ರೆಡ್ ಬನ್ನು ಬಿಸ್ಕತ್ತು ಏನ್ ಬೇಕೋ ಎಲ್ಲ ಕೊಡಪ್ಪ ಇವ್ಗೆ. ಅಪ್ಪ, ಇವತ್ತು ಸ್ವಲ್ಪ ಸಮಾಧಾನ ಆಯ್ತು. ಲೋ, ಇಷ್ಟು ತಿನ್ಬಿಟ್ಟು ಸ್ವಲ್ಪ ಸಮಾಧಾನನಾ? ನೀನು ಸಿಟಿ ಬಸ್ ಹಿಂದೆ ಓಡು, ಅವಾಗ ಗೊತ್ತಾಗತ್ತೆ. ಹೌದು, ನಿನ್ ಬಸ್ ಹಿಂದೆ ಯಾಕೆ ಹೊಡೆದೆ? ಏನ್ ಗುರು, ನೀನು ನಿನ್ ಹುಡುಗಿಗೋಸ್ಕರ ಹೊಡೆದೆ. ಆಟೋದಲ್ಲಿ ಹೋಗ್ಬೇಕಾಗಿತ್ತು. ಕೈಯಲ್ಲಿ ಒಂದ್ ರೂಪಾಯಿ ಇಲ್ಲ, ನಿನಗ್ ದುಡ್ಡು ಕೇಳ್ತಾ ನಿಂತ್ರೆ ಬಸ್ ಎಲ್ಲಿ ಲೇಟ್ ಆಗಿ ಮಿಸ್ ಆಗುತ್ತೆ ಅಂತ ಸಿಟಿ ಬಸ್ ಹಿಂದೆನೆ ಹೊಡೆದೆ.
ಕೊನೆಗೂ ಅವಳು ಕಾಲೇಜ್ ಕಂಡಿರದೆ ಅವಳು ಮನೆನೂ ಕಂಡಿರದೆ. ಯಾ ಗುರು ಹೀಗ್ ನೋಡ್ತಾ ಇದೀಯಾ? ನಾಳೆ ಒಂದ್ ದಿವಸ ಟೈಮ್ ಕೊಡು ಗುರು, ಅವಳು ಫುಲ್ ಡೀಟೇಲ್ಸ್ ತಂದು ಕೊಡ್ತೀನಿ. ಹೇಗಿದ್ರು ಅಡ್ರೆಸ್ ಸಿಕ್ಕಾಯ್ತಲ್ಲ, ಅವಳು ಯೂಸ್ ಮಾಡೋ ಪೇಸ್ಟು, ಶಾಂಪೂ, ಕ್ರೀಮು. ಸಾಕು ಸಾಕು, ಇಷ್ಟು ಸಾಕು.